गुड आफ्टरनून सर। वेरी गुड आफ्टरनून एवरीवन, वेलकम बैक टू द क्लास। गुड आफ्टरनून एवरीवन। गुड आफ्टरनून सर। गुड आफ्टरनून सर। यस, गुड आफ्टरनून एल्लरिगू। गुड आफ्टरनून सर। यस मैम, गुड आफ्टरनून। होप ऑल आर फाइन। यस सर। गुड आफ्टरनून सर। वेरी गुड आफ्टरनून। गुड आफ्टरनून सर। गुड आफ्टरनून सर। गुड आफ्टरनून सर। यस, गुड आफ्टरनून। विकास एस फ्रॉम विच कैंपस? विकास, सर जस्ट अ मिनट सर, आई विल रीनेम सर। सर इट वाज माय, actually it's my brother's name sir. Okay, no, no, it's okay, but ನಿಮಗೆ ಗೊತ್ತಿದೆಯಲ್ವಾ ಬೇರೆ ಅವರು ತುಂಬಾ ತೊಂದ್ರೆ ಮಾಡ್ತಾರೆ ನಮಗೆ ಅಂತ ಹೊರಗಡೆಯಿಂದ. Yes sir, sorry sir, sorry. So ಅದಕ್ಕೆ ನಮಗೆ ಪರ್ಟಿಕ್ಯುಲರ್ ನೇಮ್ಸ್ ಕೊಟ್ಟಿದೀವಿ ಯಾವ ತರ ಇರಬೇಕು ಅಂತ. Yes sir. ಬಂದೆ ನಾಗರಿಕ ಇಲ್ಲ ಅಂತ ಅಲ್ಲ, do it. He had online class now sir. Sorry sir. No problem, rename and come back. I renamed sir. Yeah, Kishan dadu. Okay Kishan. Okay Kishan, ಏನ್ ಸಮಾಚಾರ ಹೇಳಿ ಸರ್. ಸೊ ಕಾಲೇಜ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಿದೀರ ಕಾಲೇಜ್ ನಿಮಗೆಲ್ಲ? 15 ಸರ್, ಬೇಡ ಅನಿಸ್ತಾ ಇದೆ ಸರ್. ಇದ್ರೆ ಬೇಡ ಅನಿಸ್ತಾ ಇದೆ ಸರ್. ಷಣ್ಮುಖ್ ರಿಪೀಟ್, ವಾಯ್ಸ್ ಬ್ರೇಕ್ ಆಗ್ತಿದೆ ಷಣ್ಮುಖ್. ನೋಯ್ಡ್ ಆಫ್ ಕಮಿಂಗ್ ಟು ದ ಕಾಲೇಜ್ ಅನ್ಸಿದೆ ಸರ್, ಮನೆಯಲ್ಲೇ ಕುತ್ಕೋಬಹುದು. ಓ ಯಾಕ್ರಿ, ಇಷ್ಟು ಒಳ್ಳೆ ವಿಚಾರ ನಿಮ್ಗೆ? ಆನ್ಲೈನ್ ಕ್ಲಾಸ್ ಇದ್ರೆ ಚೆನ್ನಾಗಿರುತ್ತೆ. ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಹೇಳೋ. ಆನ್ಲೈನ್ ಕ್ಲಾಸ್ ಇದ್ರೆ ಚೆನ್ನಾಗಿರುತ್ತೆ ಸರ್, ಮನೆಯಲ್ಲಿ ಕುತ್ಕೋಬಹುದು. ಹಾಗಾ? ಯಾಕ್ರ ಕಾಲೇಜ್ ಗೆ ಹೋಗೋಕೆ ಇಷ್ಟ ಇಲ್ವಾ ಷಣ್ಮುಖ್ ನಿಮಗೆ? ಯು ಡೋಂಟ್ ವಾಂಟ್ ಟು ಗೋ ಟು ಕಾಲೇಜ್ ಅಂಡ್ ಮೀಟ್ ಅಂಡ್ ಸೀ ದ ಎನ್ವೈರನ್ಮೆಂಟ್? ಯು ಡೋಂಟ್ ವಾಂಟ್ ಟು ಗೋ ಟು ದ ಕಾಲೇಜ್, ಬಟ್ ಆಫ್ ಓನ್ಲಿ ಫಾರ್ 3-4 ಡೇಸ್ ಅಗೇನ್ ದ ಶುಡ್ ಕ್ಲೋಸ್ ಇಟ್. ಓ ಓಕೆ, ಇರ್ಲಿ. ಎನಿವೇ ಬಿ ಪ್ರಿಪೇರ್ಡ್, ಎನಿವೇರ್ ಎನಿ ಟೈಮ್ ದೇ ವಿಲ್ ಅನೌನ್ಸ್ ದ ಡೇ. ಸೆಕೆಂಡ್ ಪಿ ಯು ಸಿ ಆಕ್ಚುಲಿ ಫಸ್ಟ್ ಡೇ, ಸೆಕೆಂಡ್ ಡೇ ಇನ್ಕ್ರೀಸ್ ಆಗ್ತಾ ಇದೆ, ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಿದೆ, ಇಟ್ಸ್ ಕಮಿಂಗ್ ಟು ನಾರ್ಮಲ್. ಸೊ ಹೋಪ್ ವಿಲ್ ಮೀಟ್ಅಪ್ ಇನ್ ದ ಕ್ಯಾಂಪಸ್ ವೆರಿ ಸೂನ್. ಓಕೆ, ಸೊ ಬಿ ಪ್ರಿಪೇರ್ಡ್, ಮುಂಚೆನೆ ಹೇಳಿರ್ತೀನಿ. ಆಮೇಲೆ ಆಲ್ ಆಫ್ ಎ ಸಡನ್ ಅನೌನ್ಸ್ ಮಾಡ್ಬಿಟ್ರೆ ಅದೆಲ್ಲ ಏನಿಲ್ಲ. ಓಕೆ, ಸೊ ಸೆಟ್ ಯುವರ್ ಮೀಟ್ ಎನಿ ಟೈಮ್. ಎಸ್ ಪಾಟೀಲ್ ಸರ್, ವೀಕ್ಲಿ ಒನ್ ಡೇನಾ? ಸಾರಿ, 2 ಡೇಸ್ ಸರ್. ಏನಪ್ಪ, ವೀಕ್ಲಿ 2 ಡೇಸ್ ಹೆಂಗೆ ಸರ್? ಯಾಕಂದ್ರೆ ಅದೆಲ್ಲ ಅನೌನ್ಸ್ ಆಗುತ್ತೆ ಒನ್ಸ್ ನಿಮ್ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಅದನ್ನೆಲ್ಲ ಅನೌನ್ಸ್ ಮಾಡ್ತೀವಿ ನಾವು. ಫಸ್ಟ್ ಡೇಟ್ ಫಿಕ್ಸ್ ಆಗ್ಲಿ. ಇಸ್ ಇಟ್ ಓಕೆ? ಯೂನಿಫಾರ್ಮ್ ಸರ್, ಇಲ್ಲ ಅಂದ್ರೆ ನಾರ್ಮಲ್ ಕಲರ್ ಡ್ರೆಸ್ ಸರ್? ಎಲ್ಲದಕ್ಕೂ ವೇಟ್ ಮಾಡಿ ಅಷ್ಟೇ, ಡೇಟ್ ಒಂದು ಫಿಕ್ಸ್ ಆಗ್ಲಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ಯೂನಿಫಾರ್ಮ್ ಬೇಡ ಸರ್. ಪಾಟೀಲ್ ಅವರೇ, ನಾನು ಹೇಳಿದ ಒಂದು ವಿಷಯ, ಡೇಟ್ ಫಿಕ್ಸ್ ಆಗ್ಲಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ಸರ್ ಆಫ್ಲೈನ್ ಸ್ಟಾರ್ಟ್ ಆದ್ರೆ ಆನ್ಲೈನ್ ಅಂತಾನೆ ಆಪ್ಷನ್ ಇರುತ್ತೆ ಸರ್, ಅಥವಾ ಎಲ್ಲರೂ ಆಫ್ಲೈನ್ ಬರಬೇಕಾ? ಗ್ರಾಜುಯಲಿ ಇವಾಗ ನೋಡ್ತಾ ಇದೀವಿ, ಸೆಕೆಂಡ್ ಪಿ ಯು ಸಿ ಅಲ್ಲಿ ಸ್ಟ್ರೆಂತ್ ಇಸ್ ಇನ್ಕ್ರೀಸಿಂಗ್. ಸೊ ಒನ್ಸ್ ವಿ ಸೀ ಸಮ್ 75-80% ಸ್ಟ್ರೆಂತ್ ಅಂತ ಅಂದ್ರೆ, ಸೊ ಐ ಡೋಂಟ್ ಥಿಂಕ್ ವಿ ವಿಲ್ ಕಂಟಿನ್ಯೂ ಆನ್ಲೈನ್. ಓಕೆ ಓಕೆ ಸರ್, ನೋಡೋಣ. ಬಟ್ ಎನಿವೇ ನಾನು ಹೇಳಿದ್ದಿಷ್ಟೇ ವಿಚಾರ. ಓಕೆ, ಸೊ ಎನಿ ಟೈಮ್ ನಿಮ್ದು ಅನೌನ್ಸ್ ಆಗ್ಬೋದು ಡೇಟು, ಸೊ ಪ್ರಿಪೇರ್ ಆಗಿದೆ ಅಂತ ಹೇಳಿದೆ ಅಷ್ಟೇ. ಓಕೆ, ಸೊ ಡಿಸ್ಕಷನ್ ಅಲ್ಲಿಗೆ ಸ್ಟಾಪ್ ಮಾಡೋಣ ಅದನ್ನ. ಓಕೆ, ನಾವು ಇವತ್ತೇನ್ ಸಮಾಚಾರ ಅಕ್ಷರ ಅವರೇ? ಸರ್ ಏನಮ್ಮ ಸಮಾಚಾರ ಇವತ್ತು ನಮ್ದು? ಇವತ್ತು ಪರ್ಮಿಟೇಷನ್ ಕಾಂಬಿನೇಷನ್ ಇದು ಎಂಸಿಕ್ಯೂಸ್ ಎಂಸಿಕ್ಯೂ ಸ್ಟಾರ್ಟ್ ಮಾಡ್ಬೇಕಲ್ವಾ, ಶುರು ಮಾಡೋಣ. ಹಾ ಸರ್. ಸೊ ಮೊದಲನೇದು ನಿಮ್ಮಿಂದನೇ ಶುರು ಮಾಡ್ತೀನಿ. ಓಕೆ, ಫಸ್ಟ್ ಪ್ರಾಬ್ಲಮ್ ಓದ್ತೀರಾ ಒಂದ್ಸಲ? ಹಾ ಸರ್. ದ ವ್ಯಾಲ್ಯೂ ಆಫ್ 1+1.1 ಫ್ಯಾಕ್ಟೋರಿಯಲ್, 1 ಇಂಟು 1 ಫ್ಯಾಕ್ಟೋರಿಯಲ್, ಅದು 1 ಮಲ್ಟಿಪ್ಲೈಡ್ ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 2 ಮಲ್ಟಿಪ್ಲೈಡ್ ಬೈ 2 ಫ್ಯಾಕ್ಟೋರಿಯಲ್ ಎಲ್ಲಿವರೆಗೂ? ಸೊ ಪ್ಲಸ್ n ಇಂಟು n ಫ್ಯಾಕ್ಟೋರಿಯಲ್, n ಮಲ್ಟಿಪ್ಲೈಡ್ ಬೈ n ಫ್ಯಾಕ್ಟೋರಿಯಲ್. ಓಕೆನಾ? ಹಾ ಸರ್. ಓಕೆ ಅಮ್ಮ, ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತೀನಿ, ಈ 1 ಅನ್ನ ಬಿಟ್ಬಿಡ್ತೀನಿ, ಇಷ್ಟ ಮಾತ್ರ ಕನ್ಸಿಡರ್. ಓಕೆನಾ? ಹಾ ಸರ್.
ರೈಟ್ ಆಕ್ಚುಲಿ ತಪ್ಪಮ್ಮ ಅದು ಪ್ಲಸ್ ಒನ್ ಕೊಟ್ಟಿರೋದೇ ತಪ್ಪಲ್ಲಿ ಓಕೆ ಓಕೆ ಇರ್ಲಿ ಪರವಾಗಿಲ್ಲ ಬಟ್ ಅವ ಇವನ್ ದೆನ್ ಮಾಡ್ತೀನಿ ಫ್ರಮ್ ಹಿಯರ್ ಟು ಹಿಯರ್ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಆರ್ ದೇರ್ ಅಕ್ಷರ ಅವರೇ ಎನ್ ಟರ್ಮ್ ಸರ್ ಶೋರ್ ಯೋಚನೆ ಮಾಡಿ ಹೇಳಿ ಅಲ್ಲಿ ಅಷ್ಟು ಎನ್ ಟರ್ಮ್ಸ್ ಇದೆಯಾ ಓಕೆ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಹೇಳಿ ಇಲ್ಲಿ ಎನ್ ಟರ್ಮ್ಸ್ ಸರ್ 1 ಇಂದ ಎನ್ ಟರ್ಮ್ಸ್ ವರೆಗೂ ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಎನ್ ಟರ್ಮ್ಸ್ ಅಂತ ಹೇಳ್ತೀರಾ ಹಾ ಸರ್ ನೀವು ಅಲ್ಲಿ ಅಂಡರ್ಲೈನ್ ಮಾಡಿದ್ರಲ್ಲ ಸರ್ ಅಲ್ಲಿ ಇಲ್ಲಿ ಇದೆಯಲ್ವಾ ಇದನ್ನ ಸೇರಿಸ್ಕೊಂಡು ಹೇಳಿ ಅಲ್ಲಿಂದ ಆದ್ರೆ 1 ಎಸ್ ಅಕ್ಷರ ಓಕೆ ಅಕ್ಷರ ನಿಮ್ಮ ಪಾಯಿಂಟ್ ಗೆ ಬರ್ತೀನಿ ಫ್ರಮ್ ಹಿಯರ್ ಟು ಹಿಯರ್ ದೇರ್ ಆರ್ ಎನ್ ನಂಬರ್ ಆಫ್ ಟರ್ಮ್ಸ್ ಕರೆಕ್ಟಾ ಇದೊಂದು ಎಕ್ಸ್ಟ್ರಾ ಟರ್ಮ್ ಅಲ್ವಾ ಸೊ ಹಾಗಾದ್ರೆ ಕೆನ್ ಐ ಸೇ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಆರ್ ಎನ್ ಪ್ಲಸ್ 1 ಎನ್ ಪ್ಲಸ್ 1 ಓಕೆ ಸರ್ ಜ್ಞಾಪಕ ಇಟ್ಕೊಂಡಿರೋ ಓಕೆನಾ ರೈಟ್ ಸೊ ನಾನೇನ್ ಮಾಡ್ತೀನಿ ಸಂಖ್ಯೆ ಇದನ್ನ ತಗೊಳಲ್ಲ ವಿತೌಟ್ ಟೇಕಿಂಗ್ ದಿಸ್ ರಿಮೈನಿಂಗ್ ಥಿಂಗ್ಸ್ ನಾನು ಸಿಂಪ್ಲಿಫೈ ಮಾಡ್ಕೊಳ್ತೀನಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿರೋದನ್ನ ನಾನು ಕೆನ್ ಐ ಜಸ್ಟ್ ರೈಟ್ ಇಟ್ ಆಸ್ ಸಮೇಷನ್ ಆಫ್ ಆರ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಆರ್ ಇಸ್ ಈಕ್ವಲ್ ಟು 1 ಟು ಎನ್ ಈ ತರ ಬರಿಬೋದ ನೋಡು ಅಕ್ಷರ ಶೋರ್ ಯಾಕಂದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ಏನಿದೆ ಸಿ ಆರ್ ಈಕ್ವಲ್ ಟು 1 ಕೊಟ್ರೆ 1 ಮಲ್ಟಿಪ್ಲೈಡ್ ಬೈ 1 ಫ್ಯಾಕ್ಟರ್ ಆರ್ ಈಕ್ವಲ್ ಟು 2 ಮಲ್ಟಿಪ್ಲೈಡ್ ಬೈ 2 ಫ್ಯಾಕ್ಟರ್ ಅಂದ್ರೆ ಫ್ರಮ್ ಹಿಯರ್ ಟು ಹಿಯರ್ ವಾಟ್ ಎವರ್ ಇಸ್ ಗಿವನ್ ಕ್ಯಾನ್ ಐ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಸಮೇಷನ್ ಲೈಕ್ ದಿಸ್ ಯೆಸ್ ಸರ್ ಓಕೆ ಮಾ ಹಾಗಾದ್ರೆ ಐ ಆಮ್ ಗೋಯಿಂಗ್ ಟು ಮೇಕ್ ಸಮ್ ಸ್ಮಾಲ್ ಚೇಂಜ್ ಹಿಯರ್ ಏನ್ ಮಾಡಿದೆ ಅರ್ಥ ಆಯ್ತಾ ಆರ್ ನ ಆರ್ ಪ್ಲಸ್ 1 ಮೈನಸ್ 1 ಅಂತ ಬರ್ಕೋತಾ ಇದೀನಿ ಹಾ ಸರ್ ಐ ಆಮ್ ಗೋಯಿಂಗ್ ಟು ರೀರೈಟ್ ಆರ್ ಇಸ್ ಈಕ್ವಲ್ ಟು 1 ಟು ಎನ್ ಆರ್ ಪ್ಲಸ್ ಒನ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ಆರ್ ಪ್ಲಸ್ ಒನ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಮಲ್ಟಿಪ್ಲೈಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಇಸ್ ಇಟ್ ಓಕೆ ಓಕೆ ಸರ್ ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ ಹಾ ಸರ್ ನಾವು ಸ್ಟಾರ್ಟ್ ಗಿವಿಂಗ್ ದ ವ್ಯಾಲ್ಯೂಸ್ ಫಾರ್ ಆರ್ ಆರ್ ಈಕ್ವಲ್ ಟು 1 ಕೊಟ್ರೆ ವಾಟ್ ವಿಲ್ ಹ್ಯಾಪನ್ 2 ಇದು 2 ಮಲ್ಟಿಪ್ಲೈಡ್ ಬೈ 1 ಫ್ಯಾಕ್ಟೋರಿಯಲ್ ಓಕೆ ಇಸ್ ಇಟ್ ಓಕೆ 1 ಕೊಟ್ ಹಾ ಸರ್ ಓಕೆ ಏನಾಗುತ್ತೆ ಹೇಳಮ್ಮ ಆರ್ ಈಕ್ವಲ್ ಟು 1 ಕೊಟ್ರೆ 2 multiplied by 1 factorial minus 1 factorial. Correct? Yes. When you put r equal to 2? 3 into 3 factorial minus 3. Multiplied by, no. You are putting r equal to 2. 3 multiplied by? By 2 factorial. Minus? Minus 2 factorial. Minus 2 factorial. Correct? Right. Haan, sir. Amal next, adhe tara kodra? 4 into 3 factorial minus 3. Multiplied by 3 factorial minus? 3 factorial correct alva right ha sir plus ide tara barita hodre what will be your last term when I put n equal r equal to n kotre en barutte n into n minus ala n n minus 1 is it okay sir n plus 1 ge adu r equal to n kotige ma r equal to n kotre is it okay what I have written okay sir Are you sure? Yes, sir. I'm not sure, sir, but... You know, sir, you're not sure, but... Sir, you have 4, r equal to 4, 4 into 3 factorial, sir. Correct. Oh, so sir, n plus 1 into n factorial minus n factorial. This is the same similarity. Not for Akshara, it's for everybody. Listen to me, okay? Now, quite simple thing. Hope you have understood till here. From here, you have to start the expansion. What do you mean by expansion? Start giving the values for r. R equal to 1, r equal to 2, r equal to 3. Idhe tara kodta hogi. This is what my last term look like. Got it? Right. Hagadre, let me ask Akshara. Idu matte idu cancel agutama? Ha sir, cancel agutha. Right. Next en cancel madabodu nod Akshara hagadre? 3 matte minus 3 factorial. Idhe tara cancel madidre martha hodre Akshara ella cancel agutte. You know what's the remaining thing? 1. Idu ಮತ್ತೆ ಇದು ಅಕ್ಷರ ಎರಡನ್ನು ಕಂಬೈನ್ ಮಾಡಿದ್ರೆ ಎನ್ ಪ್ಲಸ್ ಫ್ಯಾಕ್ಟೋರಿಯಲ್ ಅಂತ ಬರಿಬೋದಮ್ಮ ಹಾ ಸರ್ ಆಮೇಲೆ ಇಲ್ಲಿ ಮೈನಸ್ 1 ಇಲ್ಲಿ ನೋಡಿ ಇದಿರುತ್ತೆ ಇದನ್ನ ಹಾಗೆ ಬರ್ಕೊಳ್ಳ ಹಾ ಸರ್ ಅಕ್ಷರ ಜ್ಞಾಪಕ ಇಟ್ಕೊಂಡು ನಾನ್ ಸಿಂಪ್ಲಿಫೈ ಮಾಡಿದ್ದು ಇಲ್ಲಿಂದ ಇಲ್ಲಿವರೆಗೂ ಹಾ ಸರ್ ಈ ಪ್ಲಸ್ 1 ನಾನು ಈಗ ಲಾಸ್ಟ್ ಅಲ್ಲಿ ಬರ್ಕೊಳ್ಳ ಹಾ ಸರ್ ಕ್ಯಾನ್ಸಲ್ ಆಗುತ್ತಾ ಹಾ ಸರ್ ಕ್ಯಾನ್ಸಲ್ ಇಸ್ ದ ರಿಮೈನಿಂಗ್ ಇಸ್ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಯೆಸ್ ಸರ್ ಓಕೆ ನೌ ಲೆಟ್ ಮಿ ಆಸ್ಕ್ ಎವ್ರಿಬಡಿ ಹೋಪ್ ಯು ಅಂಡರ್ಸ್ಟುಡ್ ಇಫ್ ನಾಟ್ ಯು ಕ್ಯಾನ್ ಆಸ್ಕ್ ಮಿ ಅದರ್ವೈಸ್ ಯು ಕ್ಯಾನ್ ನೋಟ್ ಡೌನ್ ದಿಸ್ ಸರ್ ಎನ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಯಾ ಎನ್ ಪ್ಲಸ್ ಒನ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಕಂಬೈನ್ ಮಾಡಿದ್ರೆ ಏನ್ ಬರೀತೀರಾ
ನಾ ಅದನ್ನ ಹೇಳಿದೆ, ಅದನ್ನ ಕಂಬೈನ್ ಮಾಡಿದ್ರೆ ಯು ಕ್ಯಾನ್ ರೀರೈಟ್. ಸಿ ನಾಟ್ ಜಸ್ಟ್ ಹಿಯರ್, ಆಕ್ಚುಲಿ ಇಲ್ಲೆಲ್ಲ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿದ್ದೀನಿ. ನೀವು ಕೇಳ್ಬೋದು ಸರ್ ಹೆಂಗ್ ಬರ್ದ್ರ ಅಂತ. ಆಕ್ಚುಲಿ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಓನ್ಲಿ, ಎನ್ ಪ್ಲಸ್ ಒನ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ ರಿಟನ್ ಎಸ್ ಎನ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್. ಬೈ ಯೂಸಿಂಗ್ ದಟ್ ಕಾನ್ಸೆಪ್ಟ್ ಆಲ್ ದಿ ಟರ್ಮ್ಸ್ ಗೆಟ್ ಕ್ಯಾನ್ಸಲ್ಸ್ ಎಕ್ಸೆಪ್ಟ್ ದಿಸ್ ಅಂಡ್ ದಿಸ್ ಒನ್. ರಿಫಾ ಯುವರ್ ಮೈಕ್ ಇಸ್ ಆನ್, ಯು ವಾಂಟ್ ಟು ಸೇ ಸಮ್ಥಿಂಗ್ ರಿಫಾ? ನೋ ಸರ್. ಯಾ ಓಕೆ ಸರ್, ಫಸ್ಟ್ ಇಂದ ಹೇಳ್ಕೊಡ್ತೀರ ಸರ್, ಅರ್ಥ ಆಗಲಿಲ್ಲ. ಲೇಟ್ ಆಗಿ ಜಾಯಿನ್ ಆದಮ್ಮ? ಇಲ್ಲ ಸರ್, ಇದೀನಿ ಫಸ್ಟ್ ಇಂದ. Now, the quite simple thing, from here to here, there are n number of terms. Yes, sir. In the form of summation can be written as r into r factorial. Okay. Yes, sir. R is written as r plus 1 minus 1, add and subtract 1. Then okay, this r plus 1 as one term and 1 as the other term. Multiply okay, r factorial, this is what it looks like. Now, start giving the values for r. R equal to 1, r equal to 2, r equal to 3, r equal to n. Yes, sir. Yes, what I have written, you will go to get it. Got it, right? Okay, sir. Aale, illi ni observe madre, 2 into 1 factorial is nothing but 2 factorial, correct? Yes, sir. Yes, sir. And this is minus 2 factorial, cancel agutte. Okay, sir. Adhe tara ni next observe madre, see, 4 multiplied by 3 factorial is 4 factorial. 4 factorial. Adunna illu cancel agta hogutte, right? Matte 3 factorial, 3 factorial, see, the thing is, nan full terms bardilla. Yen cancel agutte, hege cancel agutte, adanna helidini. Okay, sir. Hope you understand. Yes, sir. Understand. Ee concept alla na cancel martta hodre, this and this will remain, the rest of the terms cancel agutte. Yes sir. Hope you understood now. Yes sir, clear. Okay sir, ali plus kotirodu andre adu wrong sir, question alli illa 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 akshara, naavu tappaga tilkonbirtivi adike nan helide, avaru tappaga kottilla. Ee problem na eradu tara kodabodu, ondo illinda illi varigu kodabodu. Ha sir, that is one method. Plus 1 anna avaru additional kottidare. Okay, so ನಾವು ಅವಾಗ ಯೋಚನೆ ಮಾಡ್ಬೇಕು ಒಂದ್ ಸ್ವಲ್ಪ, ಓ ಪ್ಲಸ್ ಒನ್ ಕೊಟ್ಟಿದ್ದಾರೆ, ಡಸ್ ನಾಟ್ ಮ್ಯಾಟರ್. ನನ್ನ ಯೂಶುವಲ್ ಪ್ರೊಸೀಜರ್ ಪ್ರಕಾರ ಇಲ್ಲಿಂದ ಇಲ್ಲಿ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ, ಅದಾದ್ಮೇಲೆ ಲಾಸ್ಟ್ ಪ್ಲಸ್ ಒನ್ ಆಡ್ ಮಾಡ್ತೀನಿ. ದಟ್ಸ್ ಆಲ್ ದ ಪ್ರೊಸೀಜರ್. ನೋ ಸರ್, ಒಂದ್ ಡೌಟ್ ಸರ್. ಹೇಳಪ್ಪ ಸರ್. 3 into 2 ಫ್ಯಾಕ್ಟೋರಿಯಲ್ ಮೈನಸ್ 2 ಫ್ಯಾಕ್ಟೋರಿಯಲ್ ಇದೆಯಲ್ವ ಸರ್, ಅಲ್ಲಿ ಅದೆರಡು ಹೆಂಗ್ ಜೀರೋ ಆಗುತ್ತೆ ಸರ್? ಜೀರೋ ಆಗಲ್ಲ ಸರ್, ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಎಲ್ಲ ನೀವ್ ಎಲ್ಲಾ ಟರ್ಮ್ಸ್ ಬರೀಬೇಕು, ಒಂದ್ ಅಟ್ಲೀಸ್ಟ್ ಒಂದ್ 4 ಐಟಮ್ಸ್ ಬರೀರಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ. ನಾನೊಂದ್ 3 ಸ್ಟಾಪ್ ಮಾಡಿದ್ದೀನಿ. ಓಕೆ ಅದ್ರ ಪ್ರೀವಿಯಸ್ ಟರ್ಮ್ ಅಮ್ಮ, ಇದಕ್ ಪ್ರೀವಿಯಸ್ ಟರ್ಮ್ ಅಲ್ಲಿ ಎನ್ ಫ್ಯಾಕ್ಟೋರಿಯಲ್ ಇರುತ್ತೆ ನಿಮ್ಗೆ. ರೈಟ್ ಪ್ರೀವಿಯಸ್ ಟರ್ಮ್ ಆಫ್ ದಿಸ್ ಅಂದ್ರೆ ಯು ಪುಟ್ ಆರ್ ಈಕ್ವಲ್ ಟು ಎನ್ ಮೈನಸ್ 1. Okay, n minus 1 ಮಾಡಿದಾಗ ನಿಮ್ಗೆ ಇಲ್ಲಿ n ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಬರುತ್ತೆ. ಸಿ, n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ n ಫ್ಯಾಕ್ಟೋರಿಯಲ್, ಕರೆಕ್ಟ್ ನೋ? ಹಾ, ದ ಪ್ರೀವಿಯಸ್ ಟರ್ಮ್ ಗೆಟ್ ಕ್ಯಾನ್ಸಲ್ಸ್. ಓಕೆ, ಜಸ್ಟ್ ಹೋಲ್ಡ್ ಆನ್, ಹಾಗೆ ಇರಿ ಎಲ್ಲರೂ. Okay, now let me teach you the simplest method of this one. Okay, this I will see the regular procedure method idana. Now this I will show it with the help of verification method anta. Okay, yes sir, Mr. Stalin. Yes sir. Now verification method, what do you mean by verification method? Any hint you can give for this, for verification? Can you hint any hint? Sir, substitute any value on that option and we'll see the same in. Okay, now can you just please explain whatever you said? Sir, options we have A, B, C, D, no, sir. Suppose we take the first option, that is n plus 1 factorial plus 1, sir. Okay, that's okay. You will go with the options, but how to check our answer is correct with the option? We'll given value for n, for example, n is equal to 3, sir. N equal to 3. First you go for 1, 2, 3, no? Or slowly you go. N equal to 1. What do you mean by n equal to 1? First term, sum of one term. Sum of first term. N equal to 2? Sum of two, second term. Okay, now here, let me just tell you. Okay, here n equal to 1 means, see, for example, if I select option D,
Option D is n plus 1 factorial. When I put n equal to 1, what will you get here? This will be 2 factorial, correct now? 2 factorial is nothing but 2. Now you'll be wondering, sir, n equal to 1 means only one term, no? Correct. But here, you have to remember, our problem is actually having n plus 1 term. Got it? You put n equal to 1 only, here the first term, plus 1 should be added. So 1 plus 1 will be how much? 2. Correct. So when I put n equal to 1, this options will give me 2. But in the given problem, I should consider these two. And when I put n equal to 2, this will become 3 factorial. 3 factorial will be 6. N equal to 2 means does not mean second term, sum of first and the second. No. Here sum of first, second, third term, because n plus 1 number of terms are there. So when I put n equal to 2, I should consider the sum of these three. So this will be 4 plus 1 plus 1. That will be 6. And when I put n equal to 3, okay, this will give me 24. But what about this one? Okay, after this, there will be something called as 3 multiplied by 3 factorial. Now, when I put n equal to 3, I should take the sum of 4 terms. This is cross-verification, our verification method actually. The only problem of this one, here there are n plus 1 terms, not n number of terms. And if you remember that, verification is actually the easiest method to go. Hope everyone understood the shortcut also. Yes, sir. Yes, sir. Mr. Stalin, hope that's clear. Yes, sir. Okay, now let's go for the second one. Okay. Samrud, are you there? Yes, sir. Second problem, helapa. The summation of r square plus 1 into right. Yes, sir. Okay. So what is the value of this? Okay. They have given some options there. So heg madana? Sir, r value 1 in the nth anka kondu. For example, r equal to 1 kodutini. R equal to 1 means first term alva? Yes, sir. When I put r equal to 1, this will become what? 1 plus 1. Square plus 1, 2. 2. 2 multiplied by 1 factorial, correct now? Yes, sir. That is nothing but 2 factorial. 2 factorial is nothing but 2. When I put r equal to 2, really, sir? So 5 factorial. 2 square plus 1 into. When I put r equal to 1, you know what? Actually, what is the meaning of r equal to 2? You know what is the meaning of r equal to 2? Sum of the first and the second term. Second term, yes, sir. Yes. Sum of the first and the second term. Second term. Hope you got it, man. Yes, sir. It's okay. R equal to 2 kota gena gata here. 2 square plus 1 into 2 factorial. So 2 square plus 1. 5 into 2 factorial. R equal to 2 direct a gong gila sir. No? R equal to 2 kota. Yes. You know, this will be summation when R equal to 1. Okay. Plus summation when R equal to 2. Erdu to go beko. Okay. Got it? Okay. R equal to 1 already gotti de namge. Eshtu adu 2. R equal to 2 kotre, 2 square, that means 4. Okay, 4 plus 1 will be 5. Right. 5 multiplied by 2 factorial. Yes, agatha sum helpa. 10 plus 2, 12. 12 agatha alva. Iga, yes, any option which gives me 12 when I put n equal to 2, that option will be selected. Shall we try? Yes, sir. Okay, option A and agatha pa. 2 plus 1, 3 factorial, sir. 3 factorial is 6 bar at 6. But number pek agar 12 alva. Yes, sir. Okay, option B nu baralla bekara check maadko. 2 plus 2, 4. 4 factorial minus 1 illa, sir. Sadhya illa. Option C check maana, n into n plus 1 factorial. When I put n equal to 2, what do you get there? 2 multiplied by 3 factorial. Ishtappa baratta? 6 into 2, 12. We are getting the same here? Yes, sir. Okay, students, this problem I did it by verification method. So how to do it by verification? You have to be careful, students. When you put n r equal to 2, see, summation has to be expanded. The meaning of r equal to 2 means it is the sum of the first and the second term. So you take the summation of the first term plus the second term. Add up these two. That will give you the sum when r equal to 2. Okay. So r equal to 3 means, sir, what if I get more than one option, sir?